ಈಗ ಅನಿತ ಕುಮಾರಸ್ವಾಮಿ ಅವರು ಸರ್ ಸಿಪಿಗೋಶ್ ಹೇಳಿದ್ದಾರೆ, ಅನಿತ ಕುಮಾರಸ್ವಾಮಿ ಅವರು ಕ್ಷೇತ್ರದಲ್ಲಿ ಎಲ್ಲರನ್ನ ಸಾಲ ಮಾಡಿ ಅಂತ ಹೇಳ್ತಿದ್ದಾರೆ, ಕುಮಾರಣ್ಣ ಬರ್ತಾರೆ ಅದನ್ನ ತೀರಿಸ್ತಾರೆ ಅಂತ ಹೇಳಿ ಎಲ್ಲರನ್ನ ಸಾಲ ಮಾಡಕತ್ರ ತಮ್ಮ ವೈಯಕ್ತಿಕ ಲಾಭ ಕಷ್ಟ. ಯಾವ ವೈಯಕ್ತಿಕವಾದ ಲಾಭ ನೀವು ಮಾಡಿರೋದೆಲ್ಲ ಏನ್ ಮಾಡಿದಿರಿ? ನೀವು ಕಾಂಗ್ರೆಸ್ ಬಿಜೆಪಿ ಏನ್ ಮಾಡ್ಕೊಂಡ್ ಬಂದಿದ್ದೀರಿ? ಏನ್ ಜನ ಉದ್ದಾರ ಮಾಡಕ್ ಮಾಡಿದೀರಾ ಇವತ್ತು? ಹಾಗಿದ್ರೆ ಹಳ್ಳಿ ಹೆಣ್ಮಕ್ಳು ಸ್ತ್ರೀಶಕ್ತಿ ಸ್ವಸಹಾಯ ಗುಂಪಿನ ತಾಯಂದ್ರು ನನ್ನ ಯಾಕೆ ಸಾಲ ಮನ್ನಾ ಮಾಡಿ ಅಂತ ಕೇಳಿದ್ರು? ಆ ಸಾಲ ನಾನು ಕೊಟ್ಟಿದ್ನಾ? ಕೊಟ್ಟಿದ್ದೆ ಯಾರು? ಇಲ್ಲಿಗಳು ಓಟ್ ಹಾಕ್ಸ್ಕೊಳಕ್ ಕಾಂಗ್ರೆಸ್ ಬಿಜೆಪಿ ಅವರು ಹಲವಾರು ಕಡೆ ಕೊಟ್ಟು ಆ ಹೆಣ್ಮಕ್ಳನ್ನ ಸಾಲಗಾರನ ಮಾಡಿದಿರಿ. ಈಗ ಸಾಲ ತೀರಿಸಿ ಅಂತ ಹೆಣ್ಮಕ್ಳು ನನ್ ಕೇಳ್ತಾ ಇದ್ದಾರೆ. ಅದಕ್ಕೆ ಅವ್ರು ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ಯಾವಾಗೂ ಸಾಲ ತೀರಿಸ್ತಾರೆ, ಬಡ ಹೆಣ್ಣು ಮಕ್ಕಳು ನಿಮ್ಗೆ ಸ್ವಲ್ಪ ಅನುಕೂಲ ಮಾಡ್ಕೋಬೇಕು ಅಂದ್ರೆ ಮಾಡ್ಕೊಳ್ಳಿ ಅಂತ ಹೇಳಿರ್ಬೋದು. ಅದೇನು ದೊಡ್ಡ ಮಹಾನ್ ಅಪರಾಧವಾ? ಡಿ ಕೆ ಶಿವಕುಮಾರ್ ಮಂಡ್ಯ ಮತ್ತು ಕನ್ನಪುರ ಮತ್ತು ಮಂಡ್ಯದ ಮದ್ದೂರು ಕ್ಷೇತ್ರದಲ್ಲಿ ಎರಡು ಕಡೆ ಕಂಟೆಸ್ಟ್ ಮಾಡ್ತಾರೆ. ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ ಲಕ್ಷ ಗಟ್ಟಲೆ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡ್ಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಎಲ್ಲಿ ಬೇಕಾದ್ರೂ ಯಾರು ಬೇಕಾದ್ರೂ ನಿಲ್ಬಹುದು. ತಪ್ಪು ಅಂತ ನಾನು ಹೇಗೆ ಕೇಳಲಿ? ಎರಡು ಕಡೆ ಅಂದ್ರೆ ಮೂರು ಕಡೆ ನಿಂತ್ಕೊಳ್ಳಿ, ಅದು ಅವರವರು ಸೇರಿದ್ದು. ದೇವೇಗೌಡರನ್ನ ಹಾಗಾಗಿ ಈಗೇನು ಸ್ಕಾಡಾ ಯೋಜನೆ ಮೂಲಕ ಬಲದ ಎಡದಂಡೆಯಲ್ಲಿ ಈಗಾಗಲೇ ಅಲ್ಲಿ ಏನು ಕೆಳಭಾಗಕ್ಕೆ ಮುಟ್ಲಿಕ್ಕೆ ಮತ್ತೆ ಪೋಲ್ ಆಗ್ತಾ ಇತ್ತು ಅಂತ ತಡಲಿಕ್ಕೆ ಒಂದಷ್ಟು ಯೋಜನೆಗಳಾಗಿದೆ 1180 ಕೋಟಿ. ಆದ್ರೆ ಅದು ಈಗ ರೈಟ್ ಬ್ಯಾಂಕ್ ಚಾನಲ್ಗೆ ಆಗಿಲ್ಲ. ಅದು ಮುಂದೆ ಅದನ್ನ ನಾವು ನಿರೀಕ್ಷೆ ಮಾಡಬಹುದಾ? ಈ ಭಾಗದ ಸ್ಕಾಡಾದಿಂದ ಉಪಯೋಗ ಈ ಭಾಗದ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಏನಿದೆ, ನಮಗೆ ಇನ್ನೂ 130 ಡಿಎಂಸಿ ನೀರು ಮೂರನೇ ಹಂತದ ಉಪಯೋಗ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇದು ಎಲ್ಲ ಸಮಗ್ರ ನೀರಾವರಿ ಯೋಜನೆಗಳನ್ನು ಯಾವ್ಯಾವ ಭಾಗದಲ್ಲಿ ನೀರಿನ ಸಮಸ್ಯೆ ಇದೆ ಎಲ್ಲ ಕಡೆಗೂ ನೀರನ್ನು ಹರಿಸ್ತಕ್ಕಂಥ ಕೆಲಸ JDS ಪಕ್ಷ ಇಡೀ ರಾಜ್ಯದ ಸಮಗ್ರವಾದಂಥ ನೀರಾವರಿ ಯೋಜನೆಗಳನ್ನು ತರಲಿಕ್ಕೆ ಈಗಾಗಲೇ ತೀರ್ಮಾನ ಮಾಡಿದ್ದೆ. ಸಿದ್ದರಾಮಯ್ಯ ಅವರು ರಾಜಕೀಯ ನಿವೃತ್ತಿ ತಗೊಂತೀನಿ ಅನ್ನೋ ಪ್ರಣಾಳಿಕೆಯಲ್ಲಿ ಏನ್ ಹೇಳಿದೀವಿ, 2000 ಮಹಿಳೆಯರಿಗೆ ಕೊಡೋದು ಆಗ್ಲಿ, ಹಾಗೆ ಮತ್ತೆ ವಿದ್ಯುತ್ ಅನ್ನು ಕೊಡೋದು, 200 ಯೂನಿಟ್ ಅನ್ನು ಕೊಡೋದು, ಕೊಟ್ಟಿಲ್ಲ ಅಂದ್ರೆ ನಾನು ರಾಜಕೀಯ ನಿವೃತ್ತಿ ಹೊಂದಿತೀನಿ ಅಂತ ಹೇಳಿ ಅವತ್ತೇ ಕೊಡ್ಬೇಕಾಗಿತ್ತಲ್ವಾ? ನಾನು ಪಾರ್ಟಿನೇ ಕ್ಲೋಸ್ ಮಾಡ್ತೀನಿ, ಪಾರ್ಟಿನೇ ಕ್ಲೋಸ್ ಮಾಡ್ತೀವಿ ನಮ್ಮ ಕಾರ್ಯಕ್ರಮ. ಹೇಳೋಣ, ರಾಜಸ್ಥಾನದಾಗ ಕೊಡು ಅಂತ ಹೇಳಿ, ಅವ್ರ ಸರ್ಕಾರ ಇದೆ ಅಲ್ಲ, ನಾಳೆ ಬೆಳಿಗ್ಗೆ ರಾಜಸ್ಥಾನದಾಗ ಇವೆಲ್ಲ ಕೊಡ್ಲಿ. ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ ಲಕ್ಷ ಗಟ್ಟಲೆ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡ್ಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.